ಅದೇ ನಟ ಏನೋ ತಪ್ಪು ಮಾಡಿದಾಗ ಅಟ್ಲೀಸ್ಟ್ ಆತನಿಗೆ ಬುದ್ಧಿವಾದ ಹೇಳಿ. ಆ್ಯಂಡ್ ಇಲ್ಲಿ ಕೆಲವೊಂದು ಅಭಿಮಾನಿಗಳ ತಪ್ಪು ಹೇಗಿದೆಯೋ ಅಷ್ಟೇ ತಪ್ಪು ನಟರದ್ದು ಇದೆ, ರಾಜಕಾರಣಿಗಳದ್ದು ಇದೆ. ಬಿಟ್ಟಿದೆ ಈ ನಟರ ವಿಚಾರವಾಗಿ, ರಾಜಕಾರಣಿಗಳ ವಿಚಾರವಾಗಿ, ಅಧಿಕಾರಿಗಳ ವಿಚಾರವಾಗಿ. ನನಗೆ ಅಭಿಮಾನಿಗಳು ಅವರೇ, ನನ್ನನ್ನು ಯಾರೋ ಸಪೋರ್ಟ್ ಮಾಡೋರು ಅವರೇ ಅಂತಲೇ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಬೇಕು? ಯಾರ ಪರವಾಗಿ ಮಾತಾಡಿದ್ರೂ ಕಷ್ಟ, ಯಾರ ವಿರುದ್ಧವಾಗಿ ಮಾತಾಡಿದ್ರೂ ಕಷ್ಟ. ಈ ಯಡಿಯೂರಪ್ಪ ಅವರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅವರನ್ನು ಹೊಗಳುತ್ತಾ ಇಲ್ಲ ಅಥವಾ ಅವರನ್ನು ತೆಗಳುತ್ತಾ ಇಲ್ಲ, ಮನನೊಂದು ಅವರ ಅಭಿಮಾನಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನಂತೆ. ನನಗನ್ಸುತ್ತೆ ಈ ಅಭಿಮಾನಿಗಳಿದಾರಲ್ಲ, ನಿಜವಾಗ್ಲೂ ಅಭಿಮಾನ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನೀವು ಏನೇ ಆಗೋಕ್ಕೂ ಮುಂಚೆ ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅಭಿಮಾನ ಅಂದರೆ ಹೇಗಿರಬೇಕು ಅಂತ, ಒಂದು ನೀವು ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಅಷ್ಟೇ ಕಠೋರವಾಗಿ ನಿಮಗೆ ತಿಳಿಸಿ ಹೇಳ್ತಾನಲ್ಲ ಮುಖಕ್ಕೆ ಹೊಡೆದ ಹಾಗೆ, ಅವನು ನಿಜವಾದ ಫ್ರೆಂಡ್ಸು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಅಭಿಮಾನದ ಬಗ್ಗೆ ಮಾತಾಡಬೇಕು ಅಂತ. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ರಾಜಕೀಯವಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಯಾಕೆ ಬೇಕು? ಯಾರ ಪರವಾಗಿ ಮಾತಾಡಿದ್ರೂ ಕಷ್ಟ, ಯಾರ ವಿರುದ್ಧವಾಗಿ ಮಾತಾಡಿದ್ರೂ ಕಷ್ಟ. ಅವಶ್ಯವಾಗಿ ಎಲ್ಲೋ ಒಂದು ಕಡೆ ನಾನು ಮಾತಾಡಲೇಬೇಕು ಅಂತ ಅನಿಸ್ತಾ ಖಂಡಿತ ಮಾತಾಡ್ತೀನಿ. ಆದರೆ ಇವತ್ತು ಈ ಯಡಿಯೂರಪ್ಪ ಅವರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅವರನ್ನು ಹೊಗಳುತ್ತಾ ಇಲ್ಲ ಅಥವಾ ಅವರನ್ನು ತೆಗಳುತ್ತಾ ಇಲ್ಲ, ಅಫ್ಕೋರ್ಸ್ ಅವರು ಈ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ ಮುತ್ಸದ್ದಿ. ಆದರೆ ಅವರು ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ನಿನ್ನೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಕಾರಣಗಳು ಬೇರೆ ಬೇರೆ ಏನೇ ಇರ್ಬೋದು, ರಾಜಕೀಯವಾಗಿ ನಾವು ಅವರನ್ನು ಗೌರವಿಸೋಣ. ಅವರ ಸೇವೆ ಈ ನಾಡಿಗೆ ಕೊಂಚ ಸಿಕ್ಕಿದೆ, ಅದನ್ನು ರಾಜಕೀಯದಿಂದ ಹೊರತಾಗಿ ನೀವು ಅದನ್ನು ಗೌರವಿಸಬೇಕು, ಗೌರವಿಸೋಣ. ಆದರೆ ಆ ರಾಜಕೀಯದಿಂದ ಮನನೊಂದು ಅವರ ಅಭಿಮಾನಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನಂತೆ. ಅದನ್ನು ಇವತ್ತು ಅವರು ಪೋಸ್ಟ್ ಹಾಕಿದ್ದಾರೆ, ನಾನು ಅದನ್ನು ನಿಮ್ಗೆ ಓದ್ತೀನಿ. ನನ್ನ ರಾಜೀನಾಮೆಯಿಂದ ಮನನೊಂದು ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದ ರಾಜಪ್ಪ ಅಲಿಯಾಸ್ ರವಿ ಆತ್ಮಹತ್ಯೆಗೆ ಶರಣಾದ ಸುದ್ದಿ ಅತೀವ ನೋವು ತಂದಿದೆ ಹಾಗೂ ಬೇಸರ ತಂದಿದೆ. ರಾಜಕಾರಣದಲ್ಲಿ ಏರಿಳಿತಗಳು ಸಹಜ, ಇದಕ್ಕಾಗಿ ಪ್ರಾಣಾರ್ಪಣೆ ಮಾಡಿಕೊಳ್ಳಲು ಮುಂದಾಗುವುದು ಸರ್ವತಾ ಒಪ್ಪಲಾಗದು. ಇದರಿಂದ ಕುಟುಂಬಕ್ಕಾಗುವ ನಷ್ಟ ಯಾರಿಂದಲೂ ಭರಿಸಲಾಗದು. ಅಭಿಮಾನ ಅತಿರೇಕಕ್ಕೆ ಹೋಗಬಾರದು, ಕೈಮುಗಿದು ವಿನಂತಿಸುವೆ. ಏನು ಹೇಳಬೇಕಿಂತ ಅವ್ರಿಗೆ, ನನಗನ್ಸುತ್ತೆ ಈ ಅಭಿಮಾನಿಗಳಿದಾರಲ್ಲ, ನಿಜವಾಗ್ಲೂ ಅಭಿಮಾನ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನೀವು ಏನಾದರೂ ಬೈಕೊಳ್ಳಿ, ನೀವು ಯಾವ ನಟನ ಅಭಿಮಾನಿ ಆದರೂ ಆಗಿರಿ, ನೀವು ರಾಜಕಾರಣಿ ಅಭಿಮಾನಿ ಆಗಿರಿ, ಯಾರೇ ಆಗಿರಿ, ನಾನು ನಿಮಗೆ ಮೂಲಭೂತವಾಗಿ ಹೇಳೋದು, ನೀವು ಏನೇ ಆಗೋಕ್ಕೂ ಮುಂಚೆ ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅಭಿಮಾನ ಅಂದರೆ ಹೇಗಿರಬೇಕು ಅಂತ, ಒಂದು ಹೇ ನನಗೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಆತ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡುವಂತಿರಬೇಕು ನಿಮ್ಮ ಅಭಿಮಾನ. ಆ್ಯಂಡ್ ಇನ್ನೊಂದು ರೀತಿ ಯೋಚನೆ ಮಾಡಿದ್ರೆ ಆ ಒಳ್ಳೆಯ ವ್ಯಕ್ತಿ, ಆ ನಟ, ಆ ರಾಜಕಾರಣಿ, ಆ ಶ್ರೇಷ್ಠ ಮಹನೀಯನ ಒಂದಷ್ಟು ಗುಣಗಳನ್ನು ನಾವು ಅಳವಡಿಸ್ಕೊಳ್ತೀವಲ್ಲ, ಅದು ನಿಜವಾದ ಅಭಿಮಾನ. ನನಗೆ ಅಭಿಮಾನಿಗಳಿದ್ದಾರೆ ಅಂತ ಈತ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು, ಆತ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ನಾವು ಅಭಿಮಾನಿಗಳಾಗಬೇಕು, ಇಷ್ಟೇ ಇರಬೇಕು ಹೊರತು. ಇವತ್ತು ಹೇಗಾಗ್ಬಿಟ್ಟಿದೆ ಈ ನಟರ ವಿಚಾರವಾಗಿ, ರಾಜಕಾರಣಿಗಳ ವಿಚಾರವಾಗಿ, ಅಧಿಕಾರಿಗಳ ವಿಚಾರವಾಗಿ, ನನಗೆ ಅಭಿಮಾನಿಗಳು ಅವರೇ, ನನ್ನನ್ನು ಯಾರೋ ಸಪೋರ್ಟ್ ಮಾಡೋರು ಅವರೇ ಅಂತಲೇ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದಾರೆ, ಯಾಕಂದರೆ ಅವರನ್ನು ಸಪೋರ್ಟ್ ಮಾಡೋರು ಇದ್ದಾರೆ ಅಂತ. ಈ ಸಪೋರ್ಟ್ ಮಾಡೋರು ಕೂಡ ಅವರು ಒಳ್ಳೇದು ಮಾಡಿದ್ರೆ ಬೆಂಬಲಿಸಲಿ, ಅದರಲ್ಲಿ ತಪ್ಪೇ ಇಲ್ಲ. ಅವರು ಕೆಟ್ಟದ್ದು ಮಾಡಿದ್ರೂ ಕೂಡ ಸಮರ್ಥನೆ ಮಾಡಿಕೊಳ್ತಾರೆ, ಅಂತಹ ಅಭಿಮಾನಿಗಳಿದ್ದಾರೆ. ಇವರು ಯಾವತ್ತಿಗೂ ಕೂಡ ಈ ಸಮಾಜಕ್ಕೆ ಅದು ಮಾರ್ಗನೇ. ಹಾಗಾಗಿ ಇದು ನೋಡ್ತಾ ಇರೋ ನೀವು ಯಾರದೇ ಅಭಿಮಾನಿ ಆಗಿರಿ, ನಿಜವಾಗ್ಲೂ ನೀವು ಅಭಿಮಾನ ತೋರೋದು ನಿಮ್ಮ ಮನಸ್ಸಿನಲ್ಲಿ ಅವರ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ. ಆ್ಯಂಡ್ ನಿಮ್ಮ ಒಳ್ಳೆಯ ಅಭಿಮಾನವನ್ನು ಅವರು ಇನ್ನೊಂದಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸ್ಫೂರ್ತಿಯಾಗಿ ತೊಗೊಳ್ಬೇಕು ಹೊರತು ನಂಗೆ ಫಾಲೋ ಮಾಡೋರು ಇದೇರೆ ಅಂದ್ಕೊಂಡು ನೀನು ಅಸಹಾಯಕರಿಗೆ ಬೈಯೋದು, ಒಡೆಯೋದು ಅಥವಾ ನೀವು ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ರೆ ಅದು ಎಲ್ಲಿಗೋಗಿ ತಲುಪುತ್ತೆ? ಸತ್ಯ ತಾನೇ? ಹಾಗಾಗಿ ನಮ್ಗೆ ಯಾರೋ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ನಾವು ಇನ್ನಷ್ಟು ಒಳ್ಳೆ ಕೆಲಸ ಮಾಡಬೇಕು. ಸಪೋರ್ಟ್ ಮಾಡೋರು ಇದ್ದಾರೆ, ನಂಗೆ ದೊಡ್ಡ ದೊಡ್ಡವ್ರು ಗೊತ್ತು ಅಂತ ಏನೇನೋ ಕೆಟ್ಟ ಕೆಲಸ ಮಾಡಿ ಏನು ಕೆಟ್ಟ ಕೆಲಸ ಮಾಡಿದ್ರು ನನ್ನ ಕಾಪಾಡೋರು ಅವರೇ ಅಂದ್ಕೊಂಡು ಒಂದು ಧೈರ್ಯ ಬಂದುಬಿಟ್ರೆ
ಅವನು ಈ ಸಮಾಜಕ್ಕೆ ಮಾರಕ ಆಗ್ತಾನೆ. ಅದಕ್ಕೆ ನೇರವಾಗಿ ಕಾರಣವಾಗಿದ್ದು ನಿಮ್ಮ ಅಭಿಮಾನವೇ. ನನ್ನೂ ಪ್ರೀತಿ ಮಾಡ್ತೀರಾ, ಇನ್ನೊಬ್ಬರನ್ನ ಯಾರನ್ನೂ ಪ್ರೀತಿ ಮಾಡ್ತೀರಾ, ಸಿ ನಿಮ್ಮ ಮನೆಯವ್ರನ್ನು ನೀವು ಪ್ರೀತಿ ಮಾಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಈ ಸಿನಿಮಾ ನಟರ ವಿಚಾರವಾಗಿ, ರಾಜಕಾರಣಿಗಳ ವಿಚಾರವಾಗಿ ಪ್ರಾಣವನ್ನೇ ಕಳ್ಕೊಳ್ತಾರೆ. ಆ್ಯಂಡ್ ಕ್ರಿಕೆಟ್ ಆಟಗಾರರು ಸರ್, ಒಂದು ಸರ್ ಇಲ್ಲಿ ನೀವು ಕೆಟ್ಟಾಗ ಅಥವಾ ನೀವು ಬೆಳೆದಾಗ ಅಂತಿಮವಾಗಿ ಅದನ್ನು ಅನುಭವಿಸ್ಬೇಕಾಗಿರೋರು ನೀವೇ. ಅದರಲ್ಲೂ ನೀವು ಬೆಳೆದಾಗ ಬಿಟ್ಬಿಡೋಣ, ಏನೋ ಒಂದು ಎಡವಟ್ಟಾಯಿತು. ಈಗ ನೋಡಿ, ಇವರು ತೀರು ಹೋಗಿದ್ದಾನೆ, ಏ ಯಡಿಯೂರಪ್ಪ ಅವರ ಅಭಿಮಾನಿ ತೀರು ಹೋಗಿದ್ದಾರೆ. ಈಗ ಒಂದು ಹಂತದವರೆಗೂ ಯಡಿಯೂರಪ್ಪ ಅವರು ಅವ್ರ ಒಳ್ಳೆ ತಂದೆಯಿಂದ ಏನೋ ಒಂದು ಹಂತದವರೆಗೂ ಅವ್ರ ತಂದೆ ತಾಯಿಗೆ ಆಗ್ಬೋದು. ಆದರೆ ಪುತ್ರ ಶೋಕ ನಿರಂತರ ಮನ್ನೋ ಹಾಗೆ ನಿನ್ನನ್ನು ಅವ್ರು ತಂದುಕೊಡೋಕ್ಕಾಗಲ್ಲಪ್ಪ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಇರ್ಬೋದು ಅಥವಾ ಪ್ರಧಾನಿ ಇರ್ಬೋದು, ಒಬ್ಬ ತಂದೆ ತಾಯಿಗೆ ಮಗನನ್ನು ತಂದುಕೊಡೋ ತೀರು ಹೋಗಿರೋ ಸತ್ತು ಹೋಗಿರೋ ಮಗನನ್ನು ತಂದುಕೊಡೋಕ್ಕಾಗುತ್ತಾ? ಹಾಗಾಗಿ ನಾನು ಹೇಳೋದು, ಆ್ಯಂಡ್ ಇಲ್ಲಿ ಕೆಲವೊಂದು ಅಭಿಮಾನಿಗಳ ತಪ್ಪು ಹೇಗಿದೆಯೋ ಅಷ್ಟೇ ತಪ್ಪು ನಟರದ್ದು ಇದೆ, ರಾಜಕಾರಣಿಗಳದ್ದೂ ಇದೆ. ಈ ರೀತಿ ಆದಾಗ ಅವರು ಸ್ವಲ್ಪ ರ್ಯಾಶಾಗಿ ಹೇಳಬೇಕು, ನೋಡಿ ನಿಮ್ಮ ಅಭಿಮಾನ ಅದೆಲ್ಲವೂ ನಿಮ್ಮ ಮನಸ್ಸಲ್ಲಿರಲಿ, ನೀವು ಪೂಜಿಸ್ತಿರೋ ಆರಾಧಿಸ್ತಿರೋ ನನ್ನ ಒಳ್ಳೆ ಕೆಲಸ ಮಾಡಿದಾಗ ನನ್ನನ್ನು ಬೆಂಬಲಿಸಿ ಅಷ್ಟೇ, ನಾನೇನಾದರೂ ತಪ್ಪು ಮಾಡಿದ್ರೆ ತಿದ್ದಿ ಅಂತ ನೀವು ಬಹಿರಂಗವಾಗಿ ಎಷ್ಟು ಜನ ಹೇಳ್ತಾರೆ? ಇದ್ದಾರಾ? ಹಾಂ ಸರಿ, ಇದ್ದಾರೆ ಇದ್ದಾರೆ ಅನ್ನೋದೇ ಇವರಿಗೆ ಏನೋ ಕೆಟ್ಟ ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ಆಗ್ತಾ ಇದೆ. ಈ ರೀತಿ ಅಭಿಮಾನ ಯಾವತ್ತೂ ಒಳ್ಳೆಯದಲ್ಲ. ಆ್ಯಂಡ್ ಅಫ್ಕೋರ್ಸ್ ಇದನ್ನು ನೋಡಿದಾಗ ಯಾರೊಬ್ಬರು ಹೇಳ್ಬೋದು, ನಮಗೆ ನೀವು ಅಭಿಮಾನದ ಪಾಠ ಹೇಳ್ಕೊಡಬೇಡಿ, ಅದು ಇದು ಏನಾದರೂ ಅಂದ್ಕೊಳ್ಬೋದು, ಪರವಾಗಿಲ್ಲ. ಬಟ್ ಇಲ್ಲಿ ನಿಜವಾದ ಅಭಿಮಾನದ ಅವಶ್ಯಕತೆ ಇದೆ. ಯಾರೋ ಒಬ್ಬ ನಟ ಅಂದ್ಕೊಳ್ಳಿ, ಆತ ಭಾಳ ಅದ್ಭುತವಾಗಿ ಸಮಾಜ ಸೇವೆ ಮಾಡ್ತಾನೆ, ಭಾಳ ಅದ್ಭುತವಾಗಿ ಒಂದಷ್ಟು ನೊಂದ ಅಭಿಮಾನಿಗಳಿಗೆ ಸಾಂತ್ವನ ಹೇಳ್ತಾನೆ ಅಥವಾ ಕೈಲಾದಷ್ಟು ಸಹಾಯ ಮಾಡ್ತಾನೆ, ಆತನನ್ನು ದೇವರು ಅಂತ ಪೂಜೆ ಮಾಡಿ ಪರವಾಗಿಲ್ಲ. ಅದೇ ನಟ ಏನೋ ತಪ್ಪು ಮಾಡಿದಾಗ ಅಟ್ಲೀಸ್ಟ್ ಆತನಿಗೆ ಬುದ್ಧಿವಾದ ಹೇಳಿ. ನಿಜವಾದ ಫ್ರೆಂಡ್ಸ್ ಅಂದಾಗ ನಮಗೊಂದು ಸೂತ್ರ ನೆನಪಾಗುತ್ತೆ, ಯಾರು ನಿಮ್ಮನ್ನು ಬರೀ ಹೊಗಳುತ್ತಾನಲ್ಲ ಅವನು ಮಾತ್ರ ಫ್ರೆಂಡ್ ಅಲ್ಲ. ನೀವು ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಅಷ್ಟೇ ಕಠೋರವಾಗಿ ನಿಮಗೆ ತಿಳಿಸಿ ಹೇಳ್ತಾನಲ್ಲ ಮುಖಕ್ಕೆ ಹೊಡೆದ ಹಾಗೆ, ಅವನು ನಿಜವಾದ ಫ್ರೆಂಡ್ಸು. ಅದೇ ರೀತಿ ಅಭಿಮಾನಕ್ಕೂ ಅದು ಅನ್ವಯ ಆಗುತ್ತೆ. ಬಹಳ ಅದ್ಭುತವಾಗಿ ಏನೋ ಒಂದು ಕೆಲಸ ಮಾಡಿದಾಗ ಎಷ್ಟು ಚೆನ್ನಾಗಿ ಹೊಗಳುತ್ತೀರಾ, ನಮ್ಮ ದೇವರು ಅಂತೀರಾ. ಅದೇ ರೀತಿ ಅವನು ತಪ್ಪು ಮಾಡಿದಾಗಲೂ ಕೂಡ ನೀವು ಅದನ್ನು ವಿರೋಧಿಸಬೇಕು, ಅದನ್ನು ತಿದ್ದುಕೊಳ್ಳಿ ಅಂತ ಹೇಳಬೇಕು. ನೀವು ಕಠೋರವಾಗಿ ಹೇಳ್ತಿರೋ ಮೃದುವಾಗಿ ಹೇಳ್ತಿರೋ ಅದು ನಿಮಗೆ ಬಿಡ್ತೀನಿ. ಹಾಗಾಗಿ ಈ ಬಿ ಎಸ್ ಯಡಿಯೂರಪ್ಪ ಅವರ ಅಭಿಮಾನಿ ಈ ರೀತಿ ಯಶ್ ಅವ್ರಿಗೂ ಒಮ್ಮೆ ಆಗಿತ್ತು, ನನಗೆ ಅದು ನೆನಪಿದೆ. ಸೀಮೆಣ್ಣೆ ಕುಡ್ದು ಏನೋ ಮಾಡಿಕೊಂಡಿದ್ದ. ಯಾಕೆ ಸಿ, ಒಬ್ಬ ನಟನನ್ನು ನೀವು ಪ್ರೀತಿಸಿ ಕಾಲಿಗೆ ಬಿದ್ದು ಏನಾದರೂ ಅಪ್ಕೊಳ್ಳಿ, ಮುದ್ದಾಡಿ ಏನಾದರೂ ಮಾಡಿ, ಆದರೆ ಅವರ ಯಾವುದೋ ಒಂದು ಸೋಲಿಗೆ ನಿನ್ನ ಜೀವನ ತಕ್ಕೊಳ್ಳೋದಿದೆಯಲ್ಲ, ಇದು ಅಧರ್ಮ. ಇದು ಒಳ್ಳೇದಲ್ವೇ ಅಲ್ಲ. ಸೊ ಹಾಗಾಗಿ ನಿರ್ಧಾರ ಮಾಡಿ, ನಿಮ್ಮ ತಂದೆ ತಾಯಿ ನಿಮಗೆ ಮುಖ್ಯ. ಆ್ಯಂಡ್ ಎಷ್ಟು ಜನ ನಟರು, ಎಷ್ಟು ಯಾರು ಏನೇ ಆಗಿರಲಿ, ನೀವು ಬಿದ್ದಾಗ ಯಾರು ಬರ್ತಾರೆ? ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾಕೆ ಬರಬೇಕು ಹೇಳಿ? ಅವ್ರ ಬದುಕು ಅವ್ರು ನೋಡ್ತಾವ್ರೆ, ನೀವು ಅಭಿಮಾನಿಗಳಾಗಿದ್ದ, ಅವರೇನು ಕೇಳಿಲ್ಲ ನಾನು ಅಭಿಮಾನಿ ಆಗು ಅಂತ. ಅಭಿಮಾನಿ ಆಗಿದ್ದೀರಾ, ಅವರೊಂದಷ್ಟು ಕಲ್ತಿದ್ದೀರಾ ಅವ್ರ ಕಡೆಯಿಂದ, ಓಕೆ ನಿಮಗೊಂದು ಸ್ಫೂರ್ತಿ ಸಿಕ್ಕಿದೆ. ಆ್ಯಂಡ್ ಅವ್ರು ಬಂದು ನಿಮಗೆ ಬದುಕಿಗೆ ಆಧಾರ ಆಗಲಿ ಅಂತ ಯಾಕೆ ಅಂದ್ಕೊಳ್ತೀರಾ? ಅದೆಲ್ಲ ಅಭಿಮಾನ. ಸೊ ಹಾಗಾಗಿ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎನಿವೆ, ಆ ಥರ ಹುಚ್ಚು ಅಭಿಮಾನಿಗಳಿದ್ದರೆ ಅವ್ರಿಗೆ ಇದನ್ನು ತೋರಿಸಿ ನೀವು ಬಿಡಿಸಿ ಹೇಳಿ. ಅಫ್ಕೋರ್ಸ್ ನೀವು ಯಾರದೋ ಒಬ್ಬ ನಟನ ಅಭಿಮಾನಿ ಅದು ತಪ್ಪಲ್ಲ, ಯಾರೊಬ್ಬ ರಾಜಕಾರಣಿ ಅಭಿಮಾನಿ ಅದೂ ತಪ್ಪಲ್ಲ, ಯಾವುದೂ ತಪ್ಪಲ್ಲ. ಬಟ್ ನೀವು ಅದನ್ನು ಹೇಗೆ ತಗೊಳ್ತಾ ಇದ್ದೀರಾ, ನೀವು ಅದನ್ನು ಹೇಗೆ ನಿರ್ವಹಿಸ್ತಾ ಇದ್ದೀರಾ ಮುಖ್ಯ. ಆತನಿಗೇನೋ ಸೋಲಾಯಿತು, ಆತ ಏನೋ ಜೈಲಿಗೆ ಹೋದ, ಆತ ಏನೋ ಪ್ರಾಬ್ಲಮ್ ಆಯಿತು ಅಂತ ನೀನು ನಿನ್ನ ಪ್ರಾಣವನ್ನು ಬಿಡೋದಿದೆಯಲ್ಲ, ಅದು ಅಭಿಮಾನ ಅಲ್ಲ, ಅದು ದುರಾಭಿಮಾನ. ಅದಕ್ಕೆ ಯಾವ ಮಹತ್ವವೂ ಇಲ್ಲಿಲ್ಲ. ಈಗ ಈ ತೀರು ಹೋಗಿರೋನಿಗೆ ಕಮೆಂಟ್ಸಲ್ಲಿ ನೋಡಿ, ಬಿ ಎಸ್ ಯಡಿಯೂರಪ್ಪ ಅವರ ಪ್ರೊಫೈಲ್ಗೆ ಹೋಗಿ, ನಿಮ್ಮ ತಂದೆ ತಾಯಿಗೆ ಯಾರೋ ದಿಕ್ಕು ಅಂತ ಕೇಳ್ತಾ ಇದ್ದಾರೆ. ಯಾರು ನಿಮಗೋಸ್ಕರ ಇಲ್ಲಿ ಮಿಡಿಯೋದಿಲ್ಲ, ಓಕೆ. ಸೊ ಅರ್ಥ ಮಾಡ್ಕೊಳ್ಳಿ, ಆ ದುರಾಭಿಮಾನ ಯಾವತ್ತಿಗೂ ಒಳ್ಳೆಯದಲ್ಲ. ತಂದೆ ತಾಯಿಗೆ ಇವತ್ತು ಅವ್ರು ಅನಾಥ ಆದರು, ಇಲ್ಲಿ ಯಾರೂ ಅನಾಥ ಆಗಲಿಲ್ಲ, ತಂದೆ ತಾಯಿ ಆಗಿದ್ದು, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.
ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಚಾನಲ್ಗೆ. ಆ್ಯಂಡ್ ಇಲ್ಲಿ ಸಿನಿಮಾ ಅಥವಾ ರಾಜಕೀಯ ಈ ರೀತಿ ಒಂದಷ್ಟು ವಿಚಾರಗಳನ್ನು ಮೋಟಿವೇಶನ್ ಬಿಟ್ಟು ಸಿನಿಮಾ ವಿಚಾರಗಳನ್ನ ಅಥವಾ ಕ್ರೀಡೆ ವಿಚಾರಗಳನ್ನು ಒಂದಷ್ಟು ಮಾತಾಡ್ತೀನಿ. ಸೊ ನಿಮಗಿಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಆ್ಯಂಡ್ ಈ ವಿಡಿಯೋದ ಒಟ್ಟಾರೆ ಸಂದೇಶ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.